ಬ್ರಿಗೇಡಿಗಳು, ವೀರ ಸಾವರ್ಕರ್ರವರ ಇತಿಹಾಸವನ್ನು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು. NSU ಅಂತೇಳಿ ಏನು ಕಾಂಗ್ರೆಸ್ಸಿನ ಒಂದು ವಿದ್ಯಾರ್ಥಿ ಘಟಕ ಇದೆ, ಆ ತಲಕೆಟ್ ಅಂತ ಒಂದಷ್ಟು ಜನ ಇವತ್ತು ವೀರ ಸಾವರ್ಕರ್ರವರ ನಾಮಫಲಕಕ್ಕೆ ಮಸಿಯನ್ನು ಬಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಆ ನಾಮಫಲಕ ಮೇಲ್ಸೇತುವೆಗೆ ಅಧಿಕೃತವಾಗಿ ಸರ್ಕಾರದಿಂದ ಅನುಮೋದನೆಯನ್ನು ತಗೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪವ್ರನ್ನ ಕರೆದು ಅಧಿಕಾರಿಗಳನ್ನು ಕರೆದು ಉದ್ಘಾಟನೆ ಮಾಡಿರ್ತಕ್ಕಂಥ ಅಧಿಕೃತವಾದಂಥ ಸೇತುವೆ ಅದೆಲ್ಲ ಕೂಡ. ನೀವು ವಿಚಾರದಲ್ಲಿ ಭೇದ ಭಾವ ಇತ್ತು ಅಂತಂದರೆ ನೀವು ಮಾಧ್ಯಮಗಳ ಮುಖಾಂತರನೋ ಎಲ್ಲೋ ಪ್ರತಿಭಟನೆ ಮುಖಾಂತರನೋ ಮಾಡ್ಬೋದೇ ಹೊರತು 5-6 ವರ್ಷದಿಂದ ಇಲ್ಲದೆ ಇರ್ತಕ್ಕಂಥದ್ದನ್ನು ಇವತ್ತು ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನಾವು ಇವತ್ತು ಪ್ರೊಟೆಸ್ಟಲ್ಲೂ ಕೂಡ ಅದನ್ನು ಹೇಳಿದ್ವಿ, ಅರಾಜಕತೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ. ಅದಕ್ಕೊಂದು ತಾಜಾ ಉದಾಹರಣೆ ಅಂತಂದರೆ ಇವತ್ತು ಆಡುವಾಗಲೇ ಮೇಲ್ಗಡೆ ಎತ್ತಿ, ಯಾಕಂದರೆ ಮೇಲ್ಗಡೆ ಎತ್ತಿ ಇಳಿಬೇಕಾದ್ರೆ 10-15 ನಿಮಿಷ ಬೇಕು, ಹೈವೇ ಬ್ಲಾಕ್ ಮಾಡಿಕೊಂಡು ಮಾಡೋರೆ ಅಲ್ಲಿವರೆಗೂ ಕೂಡ ಪೊಲೀಸವರು ಕೂಡ ಅಲ್ಲಿ ಅವ್ರಿಗೆ ವಿಷಯ ಗೊತ್ತಾಯಿತೋ ಇಲ್ವೋ ಗೊತ್ತಿಲ್ಲ, ಕೊನೆಗೆ 3 ಜನ ಅರೆಸ್ಟ್ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ರವರ ಇತಿಹಾಸವನ್ನು ದಯವಿಟ್ಟು ಕಾಂಗ್ರೆಸ್ಸವರು ಅವರ ಕಾರ್ಯಕರ್ತರಿಗೆ ಪುಸ್ತಕವನ್ನು ಕೊಟ್ಟು ಓದಿಸಿ, ಅವ್ರು ಹೇಳ್ತಕ್ಕಂಥದ್ದು ಒಂದು ಕ್ಷಮಾಪಣಾ ಪತ್ರವನ್ನು ಕೊಟ್ಟರು ಅನ್ನೋದೊಂದು ವಿಷಯವನ್ನು ಇಟ್ಕೊಂಡು ವಿರೋಧವನ್ನು ಮಾಡ್ತಾ ಇದ್ದಾರೆ. ಆದರೆ 50 ವರ್ಷ ಅವರು ಗರಿನೀರು ಶಿಕ್ಷೆ ಅನುಭವಿಸಿಲ್ವಾ? ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರನ ಹುಟ್ಟು ಹಾಕ್ಲಿಲ್ವಾ? ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿರ್ಲಿಲ್ವಾ? ಈ ನೆಹರು ಥರ ಮನೆಯಲ್ಲಿ ಕೂತ್ಕೊಂಡು ಗೃಹ ಬಂಧನಕ್ಕೊಳಗಾಗಿ ಎಲ್ಲ ಮೋಜನ್ನು ಅನುಭವಿಸಿ ದೇಶ ವಿಭಜನೆಯನ್ನು ಮಾಡಿ ಚೈನಾಗೂ ಕೂಡ ನಮ್ಮ ದೇಶದ ಅನೇಕ ಭೂಗ ಬಿಟ್ಕೊಂಡ ತನಕ ಅವ್ರಿಗೆ ದೇಶಭಕ್ತ ಅವರಣ ಅವ್ರು ಮಸಿ ಬಳಿಬೇಕು. ಅವ್ರಿಗೆ ಏನಾರ ಕಾಂಗ್ರೆಸ್ ಅವ್ರು ನಿಜವಾಗಿತ್ತು ಅಂದರೆ ನೆಹರು ಮಸಿ ಬಳಿಬೇಕು. ಇವರೆಲ್ಲ ಮಹಮ್ಮದ್ ಅಲಿ ಜಿನ್ನಾನ ಸಂತತಿ ಇವರೆಲ್ಲ ಕೂಡ. ಸೊ ನಾವು ಅದಕ್ಕೋಸ್ಕರ ಇವತ್ತು ನಾವು ಪೊಲೀಸ್ ಅಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗ ಯಾರು 3 ಜನನ ಅರೆಸ್ಟ್ ಮಾಡಿದ್ದಾರೆ, FIR ಮಾಡಿದ್ದಾರೆ, ಉಳಿಕೆ ಯಾರು ಅದಿತ್ತು ಎಲ್ಲ ವಿಡಿಯೋ ರೆಕಾರ್ಡ್ ಇದೆ, ತಕ್ಷಣ ಅವರನ್ನು ನಾಳೆ 10 ಗಂಟೆ ಒಳಗಡೆಗೆ ಬಂಧಿಸಬೇಕು. ಮತ್ತು ಇವತ್ತೇನು ಆ ನಾಮಫಲಕವನ್ನು ವಿರೂಪ ಮಾಡಿದ್ದಾರೆ ಅದನ್ನು ತಕ್ಷಣ ಅದನ್ನು ಬದಲಾಯಿಸಿ ಅದನ್ನು ಹೊಸದಾಗಿ ಬರೀತಕ್ಕಂಥ ಕೆಲಸವನ್ನು ನಮ್ಮ BBMPಯಿಂದನೋ ಪೊಲೀಸ್ ಅಧಿಕಾರಿಗಳಿಂದ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ಇವತ್ತು ನಾವು ಒಂದು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೂ ಕೂಡ ಕಾಲಾವಕಾಶ ಭಾಳ ಕಡಿಮೆ ಆಯಿತು. ಅದು ನಾಳೆ 10 ಗಂಟೆ ಒಳಗಡೆಗೆ ಇವ್ರು ಏನಾದರೂ ಕ್ರಮ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ನಾವು ಇದನ್ನು ಇಡೀ ಕ್ಷೇತ್ರ ಅಲ್ಲ ಇಡೀ ಬೆಂಗಳೂರಿನ ಮಟ್ಟದಲ್ಲಿ ಕೂಡ ಈ ಹೋರಾಟವನ್ನು ನಾವು ತಗೊತೀವಿ, ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ. ಮತ್ತು ಯಲಹಂಕ ಸ್ವಯಂ ಪ್ರೇರಿತವಾದಂಥ ಬಂಧನ್ನು ಕೂಡ ನಾವು ಈ ಒಂದು ಮಹಾನುಭಾವನಿಗೆ ಮಾಡಿರ್ತಕ್ಕಂಥ ಅವಮಾನವನ್ನು ನಾವು ಸಹಿಸೋದಿಲ್ಲ. ನೋಡ್ರಿ, ನಾವು ಮನಸ್ಸು ಮಾಡಿದ್ವಿ ಅಂತಂದರೆ ಯಲಹಂಕ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಅವ್ರದ್ದು ಕೂಡ ಭಾವಚಿತ್ರಗಳು ಇರೋಕ್ಕೆ ಬಿಡೋದಿಲ್ಲ. ನಾವು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಇದ್ರಾ ಕ್ಯಾಂಟೀನು ಐತಿ, ಅದ್ರದ್ದು ರಾಜ್ಯದ ರಾಷ್ಟ್ರದ ಪ್ರಧಾನಿಗಳು ನಾವು ಅವಮಾನ ಮಾಡಿಲ್ಲ. ನೆಹರುದು ಫೋಟೋಗಳವೆ, ನಾವು ಏನು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಈ ಥರ ಏಡಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಸರಿ ಏನಾದರೂ ಸಾವರ್ಕರ್ರವ್ರ ಬಗ್ಗೆ ಆಗಲಿ ಬೇರೆ ಇನ್ಯಾರನ ದೇಶಭಕ್ತರ ಬಗ್ಗೆ ಆಗಿ ಏನಾದರೂ ಮಾಡ್ತು ಅಂತಂದರೆ ಆಗ್ತಕ್ಕಂಥ ಪರಿಣಾಮವನ್ನು ಯಾರು ಮಾಡಿದ್ದಾರೋ ಅವರೇ ಎದುರಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೇನೆ. ಕನ್ನಡಿಗರ ನೆಚ್ಚಿನ News18 Kannada ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.